नकली रैत होराटगार मत्तु राज्य रस्ते सारिगे संस्थे नौकर होराटगारन असलीकते इल्लिदे 2012 ರಲ್ಲಿ ಸುಮಾರು 200 ಜನರಿಗೆ 6 ಲಕ್ಷ 8 ಲಕ್ಷ ಹಣವನ್ನು ವಸೂಲಿ ಮಾಡಿ ಮನೆಗಳನ್ನು ನಿರ್ಮಿಸಿ ಕೊಡ್ತೀವಿ ಅಂತ ಹೇಳಿ ಹಣ ವಸೂಲಿ ಮಾಡಿದ ಒಬ್ಬ ಬ್ಲ್ಯಾಕ್ ಮೇಲರ್ ಆ ಸಂದರ್ಭದಲ್ಲಿ ಜಿ ಭೈರಯ್ಯ ವಯಸ್ಸು 86 BHEL ನಿವೃತ್ತಿ ಉದ್ಯೋಗಿ ವಿಜಯನಗರ ಬಡಾವಣೆಗೆ ವಾಸವಾಗಿದ್ದಾರೆ ಗಂಡೆಂಟಿ ಶ್ರೀಮತಿ ಗೌರಮ್ಮ ಇವರಿಗೆ ಸೊಸೈಟಿಯಿಂದ ನಿವೇಶನಗಳು ಅಲಾಟ್ ಆಗಿದ್ದು ಪೆನ್ಷನ್ ಅಮೌಂಟ್ ಬಂದ ಸಂದರ್ಭದಲ್ಲಿ ಇವರನ್ನ ಈ ಹೋರಾಟಗಾರ ನನ್ನ ಹೆಸರು ಹೇಳಕ್ಕೆ ಇಚ್ಛೆ ಪಡಲ್ಲ ನಕಲಿ ಹೋರಾಟಗಾರ ಅದನ್ನ ಕಾಪಿ ನಿಮಗೆಲ್ಲ ಕೊಡ್ತೀವಿ ಅದು ಯಾರು ಅಂತಂದು ಬಹಳ ಸತ್ಯರಿಷ್ಯಂದ್ರ ಹಣ ತೆಗೆದುಕೊಂಡು ಇವತ್ತು ನಾಳೆ ಅಂತ ಅವರಿಗೆ ಸಾಕಷ್ಟು ಸತಾಯಿಸಿ ಹಣ ಕೇಳಕ್ಕೆ ಹೋದ್ರೆ ಅವರ ಮೇಲೆ ಗುಂಡಾಗಳು ಬಿಟ್ಟು ಗುಂಡಾಗಿರಿ ಮಾಡಿಸಿದ್ರು ಯಾವುದೇ ಹಣ ಕೊಟ್ಟಂಥವರು ಹಣ ಕೇಳಿದ್ರೆ ಗುಂಡಾಗಿರಿ ಎಲ್ಲರೂ ಭಯಭೀತರಾಗಿ ಹೋದ್ರೂ ಪರವಲ್ಲಪ್ಪ ಈ ಮನುಷ್ಯ ಸವಾಸ ಬೇಡ ಅಂತೆಲ್ಲ ದೂರ ಆದರು ಅದರ ಒಬ್ಬ ವ್ಯಕ್ತಿ ಜಿ ಭೈರಯ್ಯ ವಿಜಯನಗರದಲ್ಲಿ ಸ್ಟೇಷನ್ಗೆ ಕೇಸ್ ಕೊಟ್ಟಿದ್ದಾರೆ ಆ ವಿಜಯನಗರ ಸ್ಟೇಷನ್ಗೆ ಕೇಸ್ ಕೊಟ್ಟರೆ 2015 ರಲ್ಲಿ ಈ ರೀತಿ ನನಗೆ ಹಣ ಕೊಡಬೇಕು ಹಣ ವಸೂಲಿ ಮಾಡಿದ್ದಾರೆ ಹಣ ಕೇಸ್ ಕೊಟ್ಟರೆ ಅಲ್ಲಿಯ ಆ ಸಂದರ್ಭದಕ್ಕಂತ ಪೊಲೀಸ್ ಆತನ ಮೇಲೆ FIR ಆಗಲಿಲ್ಲ ಸಹಕಾರ ಕೊಡಲಿಲ್ಲ ಕೊನೆಗೆ ಅಂದಿನ ಕಾಂಗ್ರೆಸ್ ಸರ್ಕಾರ ಈತನ್ನ ಸಂಪೂರ್ಣವಾಗಿ ರಕ್ಷಣೆ ಮಾಡಿತು ಕೋರ್ಟ್ಗೆ ಹೋದರು ಕೋರ್ಟ್ನಲ್ಲಿ ಆತ ಬೇರೆ ಯಾಕಂದ್ರೆ ಕೋರ್ಟಿಂದ ನಾನು ಹೆಚ್ಚು ಹೇಳಕ್ಕೆ ಇಚ್ಛೆಪಡಲ್ಲ ಸ್ಟೇ ತಂದ ಕೊನೆ ಸ್ಟೇ ವೆಕೇಟ್ ಮಾಡಿಸಿ ಈಗಲೂ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ ಅಲ್ದಾಡ್ತಾರೆ ಆ ವಯರುದ್ರು ಇಷ್ಟು ವರ್ಷಗಳ ಕಾಲ ಆ ಮನುಷ್ಯನ ರೈತರಿಗೆ ಏನು ಯಾರಾದರೂ ಮೋಸ ಮಾಡಿದ್ದಾರೆ ಆದರೆ ಯಾರೂ ಹೊರಗಡೆ ಬರ್ತಾ ಇಲ್ಲ ಯಾರು ಎಲ್ಲಿ ರೈತ ಸೇರಿರ್ತಾರೆ ನೇತೃತ್ವ ವಹಿಸೋದು ಕೋಡಿಹಳ್ಳಿ ಚಂದ್ರಶೇಖರ್ ನಕಲಿ ಹೋರಾಟಗಾರ ಎಲ್ಲಿ ರೈತ ಸೇರಿರ್ತಾರೆ ಅಲ್ಲಿ ಹಸಿರು ಟವಲ್ ಹಾಕಿ ಹಸಿರು ಶಾಲಿಗೆ ಪಾವಿತ್ರ್ಯತೆ ಇದೆ ಆ ಪಾವಿತ್ರ್ಯತೆಯನ್ನು ಹಾಳು ಮಾಡಿದಂಥ ಮನುಷ್ಯ ಆಯ್ತ ಪೊಲೀಸ್ ಠಾಣೆ ಕೇಸ್ ಕೊಟ್ಟರೆ ಅಲ್ಲಿ FIR ಹಾಕ್ದಂಗೆ ನೋಡ್ಕೊಂತಾರೆ ಅವರು ವಯೋವೃದ್ಧರಿಗೆ ಬ್ಲ್ಯಾಕ್ಮೇಲ್ ಮಾಡಿ ಗುಂಡಗಳನ್ನು ಬಿಟ್ಟು ಎದುರಿಸಿದ್ದಾರೆ ಕೊನೆಗೆ 7/12/2013 ಭಾಳ ಪ್ರಯತ್ನ ಮಾಡಿ 1.5 ಲಕ್ಷ ಹಣ ವಾಪಸ್ ಕೊಡಿದ್ರಿ ಈ ವಯರಿದ್ದರು ನಾನು ಆ ಮನುಷ್ಯನ ಬಗ್ಗೆ ಮಾತಾಡಿದಾಗ ಇದೇ ಹಾಸನ ಜಿಲ್ಲೆಯಿಂದ ಭಾಳ ಜನ ಕರೆ ಮಾಡಿ ಆ ವ್ಯಕ್ತಿ ಪೂರ್ವದಲ್ಲಿ ಊರು ಬಿಡೋಕ್ಕಿಂತ ಮುಂಚೆ ಕೇವಲ 2.5 ಎಕರೆ ಮಾತ್ರ ಜಮೀನು 2 ರಿಂದ 2.5 ಎಕರೆ ಜಮೀನಿದೆ ಇವತ್ತು ಆ ಮನುಷ್ಯನ ಒಂದು ರೀತಿ ಗುಂಡ ಬರ್ತಾನೆ ಇವತ್ತು ನಮ್ಮ ಗ್ರಾಮಗಳಿಗೆ ಭೇಟಿ ಕೊಡಲ್ಲ ರೈತರು ಮಾತಾಡ್ಸಲ್ಲ ಈತನ ವರ್ತನೆ ಇದೇ ರೀತಿ ಮಾಡ್ತಾ ಹೋಗ್ತಾರೆ ಅಂತೇಳಿ ಸಾಕಷ್ಟು ಜನ ಕರೆ ಮಾಡಿದರು ಯಾರು ಅನ್ಯಾಯಕ್ಕೆ ಒಳಗಾಗಿದ್ದರು ಕೋರ್ಟ್ಗೆ ಹೋಗಿದ್ದರು ಪಾಪ 3.5-4 ಲಕ್ಷ ರೂಪಾಯಿ ಕೋರ್ಟ್ನ ಖರ್ಚಾಗಿದೆ ಈಗಲೂ ಕೇಸ್ ನಡೀತಾ ಇದೆ